Good morning students, how are you all? I hope all are fine now. Today we are going to take the GK class children. Name, we have in previous class we have completed the name the groups. Now today we are going to take simile. That is page number 223. Similes. Similes andre enu compare madadange. Ee yaradru ibru makkalu irthare class alli. Compare madtare. First rank baravanu, second rank baravanige. ಏನ್ ಕಂಪೇರ್ ಮಾಡ್ತಾರೆ? ಏನು ನೋಡ, ಅವ್ರಿಗು ನೋಡಿ ನೀವು ಕಲಿಬೇಕು, ನೀವು ಓದ್ಬೇಕು, ಬರೀಬೇಕು ಅಂತ ಹೇಳ್ತಾರಲ್ಲ, ಅದೇ ತರ ನೀನು ಫಸ್ಟ್ ರ್ಯಾಂಕ್ ಬರ್ಬೇಕಂತೇಳಿ ಕಂಪ್ಯಾರಿಸನ್ ಮಾಡ್ತೀವಿ. ಅದು ಅದೇ ಟೈಪ್ ಅಲ್ಲಿ ಇನ್ನೇನಿದ್ದಾರೆ, ಪ್ರಾಣಿಗಳಿಗೆ ಕಂಪ್ಯಾರಿಸನ್ ಮಾಡಿದ್ದಾರೆ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ನೇಮ್ಸ್ ಆಫ್ ಅನಿಮಲ್ಸ್. ಅನಿಮಲ್ಸ್ ಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಏನಂತ ಕಂಪೇರ್ ಮಾಡ್ತಾರೆ? ಫಸ್ಟ್ ಸೆಂಟೆನ್ಸ್ ಇಲ್ಲಿ ಆನ್ಸರ್ಸ್ ಕೊಟ್ಟಿದ್ದಾರೆ, ಯು ಹ್ಯಾವ್ ಟು ಫಿಲ್ ಅಪ್. ಫಸ್ಟ್ ಒನ್ ಎಸ್ ಸ್ಲೈ ಆಸ್ ಅಂದ್ರೆ ಸ್ಲೈ ಅಂದ್ರೆ ಏನು? ಮೋಸ. ಮೋಸ ಯಾವ ಪ್ರಾಣಿ ಮಾಡುತ್ತೆ? ಎನಿಬಡಿ ನೋಡಿ ಫಾಕ್ಸ್. ಫಾಕ್ಸ್ ಅಂದ್ರೆ ಏನು? ನರಿ. ನರಿ ತುಂಬಾ ಮೋಸ ಮಾಡುತ್ತಲ್ಲ ನಮ್ಗೆ. ಯಾವಾಗಾದ್ರೂ ಯಾವುದೋ ಒಂದು ಕತೆ ಇದೆ ಬೇಬಿ ನರ್ಸರಿ ಅಲ್ಲ ಅಥವಾ ನರ್ಸರಿಯಲ್ಲಿ ಕತೆ ಇದೆ, ಫಾಕ್ಸ್ ಏನ್ ಮಾಡುತ್ತೆ ಅನ್ನೋದು, ಅದನ್ನ ಓದ್ರಿ ಗೊತ್ತಾಗುತ್ತೆ ಯಾತರ ಮೋಸ ಮಾಡುತ್ತೆ ಅಂತ ಹೇಳಿ. ಸೆಕೆಂಡ್ ಒನ್ ಆಸ್ ಡರ್ಟಿ ಆಸ್ ಅಂದ್ರೆ ಯಾವ್ದು ಎಷ್ಟು ಹೊಲಸಿರುತ್ತೆ ಅಂತಂದ್ರೆ, ಡರ್ಟಿ ಅಂದ್ರೆ ಏನು? ಹೊಲಸು, ಕೊಳಕು ಅಂತ ಹೇಳ್ತೀವಿ. ಸೊ ಪಿಗ್, ಯಾವ ಎನಿಮಲ್ ಅದು? ಪಿಗ್. ಪಿಗ್ ಯಾವಾಗಲೂ ಡರ್ಟಿಯಾಗೇ ಇರುತ್ತೆ, ಎಲ್ಲಿ ಬೇಕಲ್ಲಿ ಗಟ್ಟಲ್ಲಿ ಉಳ್ಳೆ ಹಾಳಿ ಬರುತ್ತೆ, ಹೌದಾ? ನೋಡಿದ್ರೆ ನಮ್ಮ ಪಿಗ್ ನ ಸರಿ. ನೆಕ್ಸ್ಟ್ ಥರ್ಡ್ ಒನ್ ಆಸ್ ಜೆಂಟಲ್ ಆಸ್, ಜೆಂಟಲ್ ಅಂದ್ರೆ ಏನು? ಸೌಮ್ಯವಾಗಿರುತ್ತೆ. ಯಾವ್ದು ಎನಿಮಲ್? ಲ್ಯಾಂಬ್. ಏನದು? ಲ್ಯಾಂಬ್. ಲ್ಯಾಂಬ್ ಅಂದ್ರೆ ಏನು? ಕುರಿ ಅಂತ ಹೇಳ್ತೀವಲ್ಲ, ಆಡು ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿದೆ ನೋಡಿ ಲ್ಯಾಂಬ್, ಎಷ್ಟು ಚೆನ್ನಾಗಿದೆಲ್ಲ ನೋಡ್ಲಿಕ್ಕೆ, ಎಷ್ಟು ಸೌಮ್ಯವಾಗಿರುತ್ತೆ ಅದು ಗೊತ್ತಾ? ಆಸ್ ಸ್ಟಬರ್ನ್ ಆಸ್ ಅಂದ್ರೆ ಹಠಮಾರಿ ಯಾವ್ದಿರುತ್ತೆ? ಹೆಸರ್ಗತ್ತೆ ಅಂತ ಹೇಳ್ತೀನಿ ಇಂಗ್ಲಿಷ್ ಅಲ್ಲಿ, ಏನಂತ ಮ್ಯೂಲ್. ಹೆಸರ್ಗತ್ತೆ ಸ್ಟಬರ್ನ್ ಅಂದ್ರೆ ಏನೇ? ಹಠಮಾರಿಯಾಗಿರುತ್ತೆ, ಬಹಳ ಹಠಮಾರಿ, ಯಾರ ಮಾತು ಕೇಳೋದೇ ಇಲ್ಲ, ನಿಮ್ಮಂಗೆ ಇರ್ತಾರೆ, ಹೌದಾ? ನೆಕ್ಸ್ಟ್ ಫಿಫ್ತ್ ಒನ್ ಆಸ್ ಪ್ರೌಡ್ ಆಸ್, ಪ್ರೌಡ್ ಅಂದ್ರೇನು? ಹೆಮ್ಮೆ, ಹೆಮ್ಮೆ ತನ ಪಡ್ಕೊಡ್ತದೆ. ಯಾವ್ದು ಪ್ರಾಣಿ ಹೇಳಿ ನೋಡೋಣ, ಯಾರು ಗೊತ್ತಾಗುತ್ತೆ? ಎನಿಬಡಿ? ನ್ಯಾಷನಲ್ ಇದು ಬರ್ಡ್ ಅದು, ಯಾವ್ದದು? ಪಿಕಾಕ್. ಎಸ್, ಪಿಕಾಕ್ ಹೆಮ್ಮೆ ಪಡ್ಕೊತೇನೆ, ನಾನೇ ಚೆನ್ನಾಗಿದ್ದೇನೆ ಅಂತ ಹೇಳಿ ಹೆಮ್ಮೆ ಪಡ್ಕೊತದೆ ನಿಮ್ಗೆ. ಹೌದು, ಪಿಕಾಕ್. ನಾನೇ ನೀರಲ್ಲಿ ಆಟ ಆಡ್ತೀನಿ ಅಂತ ಹೇಳಿ ಫೆದರ್ಸ್ ಎಲ್ಲ ತೋರಿಸುತ್ತೆ ಪಿಕಾಕ್, ನೋಡಿದ್ರಲ್ಲ ಅದಲ್ಲ. ಸರಿ, ನೆಕ್ಸ್ಟ್ ಸಿಕ್ಸ್ತ್ ಒಂದ್ ಆಸ್ ಪ್ಲೇಫುಲ್ ಆಸ್, ಆಟ ಜಾಸ್ತಿ ಯಾವ್ದಾಡುತ್ತೆ? ಯಾರಿಗೆ ಗೊತ್ತಾ? ಎಲ್ರು ಮನೆಯಲ್ಲೂ ಬರುತ್ತೆ ಅದು. ಯಾವ್ ಹೇಳಿ? ಕ್ಯಾಟ್ ಅಂತ ಹೇಳ್ತೀವಿ. ಕ್ಯಾಟಿನ ಮನೆಗೆ ಇರತ್ತಿ ಕಿಟನ್. ಕಿಟನ್ ಕಿಟನ್ಗಳು ಏನ್ ಮಾಡುತ್ತೆ? ಸಣ್ಣ ಮನೆಗಳು, ಬೆಕ್ಕಿನ ಸಣ್ಣ ಮನೆಗಳು ತುಂಬಾ ಆಟ ಆಡುತ್ತೆ. ನೆಕ್ಸ್ಟ್ ಆಸ್ ವೈಸ್ ಆಸ್, ವೈಸ್ ಅಂದ್ರೇನು? ಬುದ್ಧಿವಂತ. ನಾನೇ ಬುದ್ಧಿವಂತ ಅಂತ ತೋರಿಸ್ಕೊತು. ಯಾವ್ದು? ಔಲ್. ಔಲ್ ಅಂದ್ರೆ ಏನ್ ಹೇಳ್ತೀನಿ ಹೇಳ್ರಿ ನೋಡಿ, ಯಾರಿಗಾರ ಗೊತ್ತಾ? ಔಲ್ ಪ್ರಾಣಿ ನೋಡಿದ್ರೆ ಅಟ್ಲೀಸ್ಟ್ ಗೂಬೆ. ಬೈತಾರಿಲ್ಲ ಮನೆಯಲ್ಲಿ, ಏನೋ ಗೂಬೆ ತರ ಇದೆಯಾ ನೀನು ಅಂತ ಹೇಳಿ ಬೈತಾರಿಲ್ಲ. ಸೊ ಬುದ್ಧಿವಂತ, ಬುದ್ಧಿವಂತಕ್ಕೇನೆ ಔಲ್. ನೆಕ್ಸ್ಟ್ ಆಸ್ ಸ್ಲಿಪ್ಪರಿ ಆಸ್, ಸ್ಲಿಪ್ಪರಿ ಅಂದ್ರೆ ಏನು? ಜಾರೋದು, ಜಾರ್ತೀವಿ ಅಂತ ಹೇಳ್ತೀವಿ. ಅದು ಯಾವ ಪ್ರಾಣಿ ಗೊತ್ತದು? ಆನ್ ಹೀಲ್ ಅಂತ ಹೇಳಿ. ಹೀಲ್ ಅಂದ್ರೆ ಸ್ನೇಕ್ ಅಲ್ಲ ಮಕ್ಕಳು, ಈ ಪಿಕ್ಚರ್ ನೋಡಿದ ತಕ್ಷಣ ನೀವು ಸ್ನೇಕ್ ಅನ್ಬೋದು. ಸ್ನೇಕ್ ಅಲ್ಲ ಅದು, ಅದು ಮೀನಿನ ತರ, ಹಾವನ ಮೀನು ಅಂತ ಹೇಳ್ತೀವಿ ನಾವು ಅದಕ್ಕೆ. ಫಿಶ್ ನಲ್ಲೇ ವೆರೈಟಿ ಅದು, ಹಾವಿನ ಮೀನು. ನೈನ್ತ್ ಒನ್ ಆಸ್ ಬ್ಲೈಂಡ್ ಆಸ್, ಬ್ಲೈಂಡ್ ಅಂದ್ರೆ ಎಲ್ರಿಗೂ ಗೊತ್ತು, ಕುರುಡ, ಕಣ್ಣು ಕಾಣಂಗೇ ಇಲ್ಲ. ಯಾವ್ದು ಕಣ್ಣು ಕಾಣಂಗಿಲ್ಲ ಹೇಳ್ರಿ ನೋಡೋಣ ಹೇಳ್ರಿ? ಬ್ಯಾಟ್, ಬಾವುಲಿ ಅಂತ ಹೇಳ್ತೀವಿ, ಕಣ್ಕಪ್ಪಡಿ ಅಂತ ಹೇಳ್ತೀವಿ ನಾವು. ಬ್ಯಾಟ್ಗೆ ಕಣ್ಣೇ ಕಾಣಲ್ಲ ರಾತ್ರಿ ಹೊತ್ತಿಗೆ. ಬ್ಯಾಟ್. ನೆಕ್ಸ್ಟ್
tenth month. As busy as andre yavaglu busy ne irutte adu prani yav prani adu nive helu nodana dumbi inda dumbige haarta irutte yav adu bee honeybee anta thonka honeybee hege irutte adu flower inda flower ge haarta irutte adu yavaglu nirantaravagi kelasa maartane irutte hage tagote barutte hage tagote barutte so ella nu prani gal bage gotaita similis andre comparison maadu. So thank you children, next class will continue.